ವೀಕೆಂಡ್ ಕರ್ಫ್ಯೂ ಬೇಡ, ಎರಡು ವರ್ಷದಿಂದ ಸಾಕಾಗಿದೆ. ಧಾರವಾಡ ಹೋಟೆಲ್ ಅಸೋಸಿಯೇಷನ್ ಸಂಕಷ್ಟ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಂದೆ ಹೋಟೆಲ್ ಸಂಘ ಅಳಲು. ವೀಕೆಂಡ್ ಕರ್ಫ್ಯೂ ಬೇಡ, ಎರಡು ವರ್ಷದಿಂದ ಸಾಕಾಗಿ ಹೋಗಿದೆ. ಧಾರವಾಡ ಹೋಟೆಲ್ ಅಸೋಸಿಯೇಷನ್ ಸಂಕಷ್ಟ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮುಂದೆ ಹೋಟೆಲ್ ಸಂಘ ಅಳಲು. ಶನಿವಾರ ರವಿವಾರ ಹೋಟೆಲ್ ತೆರೆಯಲು ಅವಕಾಶ ಕೊಡಿ. ಹೋಟೆಲ್ ಉದ್ಯಮಕ್ಕೆ ಈಗಾಗಲೇ ಹೊಡೆತ ಬಿದ್ದಿದೆ. ಹೋಟೆಲ್ ಕಾರ್ಮಿಕರಿಗೆ ಸರ್ಕಾರ ಮಲತಾಯಿ ಧೋರಣೆಯನ್ನು ಮಾಡಿದೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಧಾರವಾಡದಲ್ಲಿ ಕೊರೋನಾ ದಿನದಿಂದ ದಿನಕ್ಕೆ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಒಂದು ಕಡೆ ಏನಂತಂದ್ರೆ ಈಗಾಗಲೇ ವೀಕೆಂಡ್ ಕರ್ಫ್ಯೂ ಅನ್ನು ಜಿಲ್ಲಾಡಳಿತ ಜಾರಿಗೆ ತಂದಿರುವ ಹಿನ್ನೆಲೆಯಲ್ಲಿ ಕೂಡ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ ಅಂತ ಹೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿರುವಂಥದ್ದು ಈಗ ನಾವು ದೃಶ್ಯಗಳಲ್ಲಿ ತೋರಿಸಿದ್ದೀವಿ. ಇನ್ನು ಧಾರವಾಡ ಮತ್ತು ಹುಬ್ಬಳ್ಳಿಯ ಹೋಟೆಲ್ ಅಸೋಸಿಯೇಷನ್ದವರು ಎಲ್ಲರೂ ಮಾಲೀಕರು ಏನಂತಂದರೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ವೀಕೆಂಡ್ ಕರ್ಫ್ಯೂ ದಿನದಂದು ಏನಂತಂದರೆ ನಮಗೆ ಈ ಹೋಟೆಲನ್ನು ಬಂದ್ ಮಾಡಬಾರ್ದು, ಜೊತೆಗೆ ನಮ್ಮ ಅವಕಾಶ ಮಾಡಿಕೊಡಿ ಅಂತೇಳಿ, ಸರ್ವಿಸ್ಗೆ ಅವಕಾಶ ಕೊಡಿ ಅಂತೇಳಿ ಮನವಿಯನ್ನು ಕೊಟ್ಟಿದ್ದಾರೆ. ಈ ರೀತಿ ಹೋಟೆಲ್ ಉದ್ಯಮಿಗಳು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಬಂದು ಮನವಿಯನ್ನು ಕೊಟ್ಟಿರುವಂಥದ್ದು. ಅವರನ್ನು ಮಾತಾಡ್ಸೋಣ. ಈಗ ಹೋಟೆಲ್ ಸಂಘದ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಮಹೇಶ್ ಶೆಟ್ಟಿಯವರು ನಮ್ಮ ಜೊತೆಗೆ ಅವರನ್ನು ಮಾತಾಡ್ಸೋಣ. ಸರ್, ಏನಂತ ಮನವಿ ಕೊಟ್ಟಿದ್ದು? ಸರ್, ವೀಕೆಂಡ್ ಕರ್ಫ್ಯೂ ಜಾರಿ ಬೇಡ ಅಂತ ಹೇಳ್ತಾರೆ. ಮುಖ್ಯವಾಗಿ ನಮ್ಮ ಹೋಟೆಲ್ ಉದ್ಯಮ ಈಗಾಗಲೇ ತತ್ತರಿಸೋಗಿದೆ. ಎರಡು ವರ್ಷದಿಂದ ನಮಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ಸಿಕ್ಕಿಲ್ಲ. ಕಾರ್ಮಿಕರಿಗೆ ಎಲ್ಲ ವಿಧ ಥರದ ಕಾರ್ಮಿಕರಿಗೆ ಸೌಲಭ್ಯ ಕೊಟ್ಟಿದ್ದಾರೆ. ನಮ್ಮ ಹೋಟೆಲ್ ಕಾರ್ಮಿಕರಿಗೆ ಯಾಕೆ ಮಲತಾಯಿ ಧೋರಣೆ ತೋರಿಸ್ತಾರೋ ಗೊತ್ತಿಲ್ಲ. ನಮಗೆ ಇದುವರೆಗೆ ಏನೂ ಕೊಟ್ಟಿಲ್ಲ. ನಮ್ಮ ಒಂದು ಅಂಗಡಿಯಾಗೆ ನಿಮ್ಗೆ ಹೇಳೋಕೊಂದು ಮಿನಿಮಮ್ 10-15 ಜನ ಇರ್ತಾರೆ. 500 ರೂಪಾಯಿ ಎವರೇಜ್ ಪಗಾರ ಹಿಡಿದ್ರು, ನಮ್ಮದು 7.5 ರೂಪಾಯಿ ಡೈಲಿ ಪಗಾರ ಇದೆ ಅವರು. ಅಂಥದ್ರಾಗೆ ವಸತಿ ವ್ಯವಸ್ಥೆ ಮತ್ತು ಉಳಿದದೆಲ್ಲ ವ್ಯವಸ್ಥೆಗಳು ಅವರಿಗೆ ESI ಇರಲಿ, PF ಇರಲಿ, ಎಲ್ಲ ನಾವು ಕಟ್ತಾ ಇರ್ತೇವೆ ಅವ್ರದ್ದು. ಅಂಥದ್ರೆ ನಮ್ಗೆ ಯಾಕೆ ಈ ಪ್ರಹಾರ ಮಾಡ್ತಾರೋ ಗೊತ್ತಾಗೋದಿಲ್ಲ. ಲಾಕ್ಡೌನ್ ಮಾಡ್ತಾರೋ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಅಂದರೆ ಲಾಕ್ಡೌನ್ ಆದರೂ ಕೂಡ, ಯಾಕಂದ್ರೆ ಕಳೆದ 2 ಸಾರಿನೂ ಕೂಡ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಹೋಟೆಲ್ ಉದ್ಯಮ ಸಾಕಷ್ಟು ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಧಾರವಾಡ ಜಿಲ್ಲೆಯಲ್ಲಿ ಎಷ್ಟು ಹೋಟೆಲ್ಗಳು ಕಾರ್ಯನಿರ್ವಹಿಸ್ತಾ ಇದೆ ಸರ್? ನಾವೀಗ ಹುಬ್ಬಳ್ಳಿ ಧಾರವಾಡ ಇಬ್ಬರು ಬಂದಿದ್ದೇವೆ. ನಾವು ಹುಬ್ಬಳ್ಳಿ ಧಾರವಾಡ ಸುಮಾರು 1200 ಹೋಟೆಲ್ಗಳಿದೆ. 1200-1500 ಹೋಟೆಲ್ಗಳಿದ್ದಾವೆ. ಒಂದು 500 ಐಸ್ ಕ್ರೀಮ್ ಪಾರ್ಲರ್ ಮತ್ತು ಸಣ್ಣ ಉದ್ದಿಮೆಗಳಿದಾವೆ. ಒಂದು 400-500 ಲಾಜಿಂಗ್ಗಳಿದ್ದಾವೆ, ಬೇಕ್ರಿಗಳಿದ್ದಾವೆ. ಇದೆಲ್ಲ ಸೇರಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ಹುಬ್ಬಳ್ಳಿ ಹೋಟೆಲ್ ಅಸೋಸಿಯೇಷನ್ ಬಂದರೆ ನಮ್ಮ ಮದ್ಯ ವ್ಯಾಪಾರಸ್ಥರು ಬಂದಿದ್ದಾರೆ. ಇವತ್ತು ಏನಾಗಿತ್ತಂದರೆ ನಮಗೆ ಲೈಸೆನ್ಸ್ ಫೀ ಇರಲಿ, ಯಾವುದ್ರಾಗೂ ಕಡಿಮೆ ಇಲ್ಲ. ನಮಗೆ ಇರುವುದು ವ್ಯಾಪಾರ 2 ಶನಿವಾರ ಆದಿತ್ಯವಾರ. ಅದಕ್ಕೆ ಅವಕಾಶ ಮಾಡಿಕೊಡಿ. 50-50 ರೂಲ್ಸ್ ಪ್ರಕಾರ ನಿಮ್ಮ ಕೋವಿಡ್ ನಿಯಮ ಏನಿಲ್ಲ ಅದನ್ನು ನಾವು ಪಾಲಿಸ್ತೇವೆ. ಕೋವಿಡ್ ನಿಯಮಾನುಸಾರ ನಮ್ಗೆ ಕೊಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಏನಿದೆ ಸರ್, ಈಗ ತಾವು ಮನೆ ಕೊಟ್ರಿ, ADC ಅವ್ರು ಬಂದರು, ಮನೆ ಪತ್ರ ತೊಗೊಂಡ್ರು, ಏನು ಭರವಸೆ ಕೊಟ್ರ? ಏನು ಭರವಸೆ? ADC ಅವ್ರು ಕೊಟ್ಟಿಲ್ಲ, DC ಅವ್ರು ಕೊಡಬೇಕಂದ್ರೆ ಅವ್ರ ಮೀಟಿಂಗ್ ಇದೆ. ಇನ್ನೊಂದು ಅರ್ಥ ಸರ್, ನಾವು ಇನ್ನೊಮ್ಮೆ ಬಂದು ಈಗ ಜಿಲ್ಲಾಧಿಕಾರಿಗಳನ್ನು ಕೂಡ ಭೇಟಿ ಆಗ್ತೇವೆ. ಈಗ ಸಾಯಂಕಾಲ ಟೈಮ್ ಕೊಟ್ಟಾರೆ ನಮಗೆ, ಭೇಟಿ ಆಗ್ತೇವೆ. ಆಗಿಲ್ಲ ಅಂದರೆ ಮುಂದೆ ನಾವು ತೀರ್ಮಾನ ಮಾಡಿಕೊಂಡು ನಾವು ಯಾಕಂತ ಹೇಳಿದರೆ ಕೋವಿಡ್ ನಮ್ಮಿಂದ ಹರಡೋದಿಲ್ಲ. ನಾವು ಅದಕ್ಕೆ ಬೇಕಾದ ಪೂರ್ವಭಾವಿ ತಯಾರಿ ಎಲ್ಲ ಮಾಡ್ತೇವೆ. ನಾವು ನಮಗೂ ಅವಕಾಶ ಮಾಡಿಕೊಡಿ. ನೀವು ಈಗ ನೋಡ್ಬೋದು, ನಾಳೆ ಶನಿವಾರ ಹೋದ ಶನಿವಾರ ನೀವು ಈ ಕಡೆ ನಮ್ಮ ಕಡೆ ವಿಡಿಯೋ ಇದೆ, ಚಿಗರಿ ಬಸ್ಸಾಗೆ ಫುಲ್ಲು ಜನ ಹೊಂಟಾರೆ. ಅಲ್ಲಿ ಕೋವಿಡ್ ಹರಡೋದಿಲ್ಲ. ಹಂಗಾರೆ ನಮ್ಮ ಹೋಟ್ಲಾಗೆ ಹರಡ್ತಾವ? ಇರುವುದು ಇಲ್ಲೊಂದು 10-15 ಲಕ್ಷಕ್ಕೆ 100-200 ಜನಕ್ಕೆ ಈಗ ಬಂದಿದ್ದೆ. ಮಿತಿ ಮೀರಿದಾಗ ನಾವು ಅದಕ್ಕೆ ನಾವು ಸಾರ್ವಜನಿಕ ನಮ್ಮ ಜೀವನ ಮುಖ್ಯ, ಗ್ರಾಹಕರ ಜೀವನ ಮುಖ್ಯ. ನಾವು ಅದನ್ನು ಕಾಪಾಡಿಕೊಂಡು ನಾವು ಮಾಡ್ತೇವೆ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಚ್ಛೆ ಬರ್ತೇವೆ. ಸಾಟರ್ಡೇ ಸಂಡೇ 50-50 ರೂಲ್ಸ್ಗಳನ್ನು ಕೊಟ್ಟು ನಿಮ್ಗೆ ಪರ್ಮಿಷನ್ ಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ. ಹೌದು, ಸಾಟರ್ಡೇ ಸಂಡೇ 50-50 ರೂಲ್ಸ್ ಪ್ರಕಾರ ಕೊಡಲಿ. ಕೋವಿಡ್ ನಿಯಮಗಳು ಏನಿರಲಿ, ಸ್ಯಾನಿಟೈಸರ್ ಇರಲಿ, ಏನಿರಲಿ, ಅದಕ್ಕೆಲ್ಲ ಬದ್ಧ ಇದ್ದೇವೆ. ಸರ್ಕಾರದ ನಿಯಮಗಳನ್ನು ಪಾಲಿಸ್ಕೊಂಡೇ ನಾವು ಮಾಡ್ತೇವೆ. ಇವಿಷ್ಟು ಹೋಟೆಲ್ ಉದ್ದಿಮೆಗಳ ಮಾತುಗಳಾಗಿದ್ವು. ಏನಂತಂದರೆ ಸರ್ಕಾರ ಏನಂತಂದರೆ 50-50 ರೂಲ್ಸ್ಗಳನ್ನು ಕೊಟ್ಟು ನಮಗೆ ಶನಿವಾರ ಮತ್ತು ರವಿವಾರ ಎರಡೂ ದಿನ ಹೋಟೆಲ್ ತೆರಲಿಕ್ಕೆ ಅವಕಾಶ ಕೊಡಬೇಕಂತೇಳಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಪರಮೇಶ್ವರ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.